ಬೆಂಗಳೂರಿನಲ್ಲಿ ಇವತ್ತು ಮಳೆ ಇಲ್ಲ ಹವಾಮಾನ ಇಲಾಖೆ ಪ್ರಕಾರ ಮುಂದಿನ ಮೂರು ದಿನಗಳ ಕಾಲ ಗುಡಿಗು ಸಿಡಿಲು ಸಮೇತ ಭಾರಿ ಮಳೆ ಬರುವ ಸರ್ವ ನಿರೀಕ್ಷೆಗಳು ಇವೆ ಆದರೆ ರಾಜ್ಯದ ಇತರೆಡೆಗಳಲ್ಲಿ ಬೆಂಗಳೂರಿನ ಮಳೆಯನ್ನು ನೆನಪಿಸುವಂತೆ ಮಳೆ ಪ್ರಾರಂಭ ಆಗಿದೆ ಮೇ ತಿಂಗಳ ಮಧ್ಯಭಾಗ ಹೆಚ್ಚು ಕಡಿಮೆ ಮಧ್ಯಭಾಗ ಅಂತಲೇ ಇಟ್ಕೊಳ್ಳೋಣ ಈಗ ಇದು ಬೇಸಿಗೆ ಕಾಲ ಮುಗಿಬೇಕಾದಂಥ ಸಮಯ ಅಷ್ಟರೊಳಗಡೆ ಸಣ್ಣ ಪುಟ್ಟ ಜಲಾಶಯಗಳು ತುಂಬಿವೆ ಕೆರೆಗಳೆಲ್ಲ ತುಂಬು ತುಳುಕಾಡ್ತಿವೆ ರಸ್ತೆಗಳಲ್ಲಿ ನೀರು ಬಡಾವಣೆಗಳಿಗೆ ನೀರು ಇದೆ ಎಲ್ಲ ಮೇ ತಿಂಗಳು ಆದರೆ ಮಳೆಯ ಕತೆ ಮತ್ತು ಅದರ ಸಂಬಂಧಿತ ರಾಜಕಾರಣವನ್ನು ನೋಡುವುದಕ್ಕೆ ಮೊದಲು ಅಥವಾ ನಮ್ಮ ಮೂರ್ಖತನವನ್ನು ನಾವೇ ಪರಾಮರ್ಶಿಸಿಕೊಳ್ಳುವ ಮೊದಲು ಅಯೋಧ್ಯೆಯ ಬಾಬ್ರಿ ಮಸೀದಿಯಷ್ಟೇ ಕುತೂಹಲವನ್ನು ಕೆರಳಿಸುತ್ತಿರುವಂತಹ ಕಾಶಿಯ ಜ್ಞಾನವ್ಯಾಪಿ ವಿಡಿಯೋ ಸರ್ವೆ ವರದಿ ಕೆಳ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿದೆ ಮೊನ್ನೆ ಶಿವಲಿಂಗ ಪತ್ತೆಯಾಯಿತು ಎಂದು ಭಾವಿಸಿದ್ವಿ ಈಗಲೂ ಭಾವಿಸಿದ್ದೇವೆ ಗೊತ್ತಿಲ್ಲ ಅನ್ಲೆಸ್ ಅದರ್ವೈಸ್ ಅದು ಶಿವಲಿಂಗ ಅಲ್ಲ ಅಂತ ಯಾರು ತಜ್ಞರು ಪಂಡಿತೋತ್ತಮರು ಅಥವಾ ಇತಿಹಾಸ ತಜ್ಞರು ಆರ್ಕ್ಯಾಲಜಿಸ್ಟ್ಗಳು ಯಾರು ಹೇಳಿದ್ದಾರೆ ಈಗ ನಮ್ಮ ಪ್ರಕಾರಕ್ಕೆ ಅದು ಶಿವಲಿಂಗದಲ್ಲಿ ಥರನೇ ಇದೆ ಈ ಸರ್ವೆ ವರದಿ ಏನಿದೆ ಮೂರು ದಿನ ಮಾಡಿದ್ದರು ಸರ್ವೆ ವರದಿ ಅದೂ ಕೂಡ ಜ್ಞಾನವಾಪಿ ಏನು ಕರೀತಿದ್ದಾರೆ ಅದು ನಿಶ್ಚಿತವಾಗಿಯೂ ದೇವಸ್ಥಾನದ ಜಾಗವೇ ಎಂಬುದನ್ನು ದೃಢೀಕರಿಸುವಂತೆ ಮತ್ತು ಪುಷ್ಟೀಕರಿಸುವಂತೆ ವರದಿಯನ್ನು ಕೊಟ್ಟಿದೆ ಹದಿನೈದು ಪುಟಗಳ ವರದಿ ಸರ್ವೆ ವೇಳೆ ಮಾಡಿದ ವಿಡಿಯೋಗಳು ಮತ್ತು ಅಂದಾಜು ಎರಡೂವರೆ ಸಾವಿರ ಛಾಯಾಚಿತ್ರಗಳು ಚಿಪ್ಪನ್ನು ಮುಚ್ಚಿದ ಲಕೋಟೆಯಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ ದೇರ್ ಈಸ್ ನೋ ಡೌಟ್ ಆ್ಯಕ್ಚುಲಿ ಲವಲೇಶದಷ್ಟು ಅನುಮಾನವಿಲ್ಲದ ವಿಚಾರ ಇದು ನಮ್ಮ ಧರ್ಮ ನಮ್ಮ ಪುರಾಣ ಪುಣ್ಯಕಥೆಗಳು ನಮ್ಮ ದಾಖಲೆಗಳು ನಮ್ಮ ಇತಿಹಾಸ ನಮ್ಮ ನಂಬಿಕೆಗಳು ಸುಳ್ಳಲ್ಲ ಅದು ದೇವಸ್ಥಾನವೇ ಅನುಮಾನನೇ ಇಲ್ಲ ಸಾಧ್ಯ ಇಲ್ಲ ಇಲ್ಲದಿದ್ರೆ ಆದರೆ ಯಾವಾಗ ಹೇಗೆ ಏನಾಯಿತು ಅನ್ನೋದಷ್ಟೇ ಈಗ ಜಗಳಾಡ್ಕೊತಿರೋದು ಇವರು ನೋಬಡಿ ಶುಡ್ ನೈ ಇಟ್ಸ್ ನಾಟ್ ಎ ಟೆಂಪಲ್ ಅಂತ ಭಾಳ ಸರಳವಾದ ರೀಸನ್ ಅದಕ್ಕೆ ಬಹಳ ಸಿಂಪಲ್ ರೀಸನ್ ಈ ದೇವಸ್ಥಾನಗಳು ಮೊದಲು ಇದ್ದಿದ್ದರಿಂದ ಮೊದಲೇ ಇದ್ದಿದ್ದರಿಂದ ಮುಸ್ಲಿಮರ ಆಗಮನ ನಂತರವಾದ್ದರಿಂದ ಈ ದೇಶದಲ್ಲಿ ಸಾಧ್ಯನೇ ಇಲ್ಲ ಅದ ಬರೀ ಹಿಂದೂ ದೇವಸ್ಥಾನ ಅಲ್ಲ ಮುಂದೆ ಬರುತ್ತೆ ಸಿಖ್ಖರ ಹಲವಾರು ಗುರುದ್ವಾರಗಳು ಜೈನರ ದೇವಸ್ಥಾನಗಳು ಹಂಡ್ರೆಡ್ ಪರ್ಸೆಂಟ್ ಇದೇ ಸಂಕಷ್ಟಕ್ಕೆ ಒಳಗಾಗಿವೆ ಈ ದೇಶದಲ್ಲಿ ಅದರ ಅನುಮಾನನೇ ಇಲ್ಲ ಆಲ್ ರೈಟ್ ಆದರೂ ನೋಡೋಣ ಇಡೀ ಮಸೀದಿನ ಈ ಸಾಕ್ಷ್ಯಗಳು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಇಡೀ ಮಸೀದಿಯನ್ನೇ ಈಗ ಸಮೀಕ್ಷೆಗೆ ಒಳಪಡಿಸಬೇಕು ಅಂತ ಕೂಗಿದ್ದಿದೆ ಶಿವಲಿಂಗ ಪತ್ತೆಯಾಗಿರುವಂಥ ಶಿವಲಿಂಗ ಎನ್ನಲಾಗಿರುವ ನಮ್ಮ ಪ್ರಕಾರ ಶಿವಲಿಂಗ ಕಾಂಗ್ರೆಸ್ಸಿನ ಕೆಲವು ಮಹಾನ್ ಘಟಾನುಘಟಿ ತಲೆ ಕೆಟ್ಟಿರುವಂತಹ ನಾಯಕರ ಪ್ರಕಾರ ಅದು ತಮಾಷಿ ಅದು ಬೇರೆ ವಿಚಾರ ತಕ್ಷಣ ಅಲ್ಲಿ ಪೂಜೆಗೆ ಅವಕಾಶ ಕೊಡಬೇಕು ಅಂತ ಪಕ್ಕದ ಕಾಶಿ ವಿಶ್ವನಾಥ ದೇವಾಲಯ ದೇವಸ್ಥಾನ ಮಂಡಳಿ ಕೋರ್ಟ್ಗೆ ಅರ್ಜಿ ಹಾಕಿದೆ ಏನಿದೆ ಹಾಗಾದರೆ ಸಮೀಕ್ಷೆ ವರದಿನಲ್ಲಿ ಇಷ್ಟೆಲ್ಲ ಹೇಳಲಿಕ್ಕೆ ಏನಿರಬಹುದು ಕ್ಯಾನ್ ಎನಿಬಡಿ ಡಿನೈ ಯಾರಾದರೂ ಇದನ್ನು ನಿರಾಕರಿಸಬಹುದು ಕಾಶಿಯ ವಿಶ್ವನಾಥನ ದೇವಸ್ಥಾನದ ಪಕ್ಕದಲ್ಲಿ ಮಸೀದಿಯನ್ನು ಕಟ್ಟಲಿಕ್ಕೆ ಕಾಶಿ ವಿಶ್ವನಾಥನೇ ಎದ್ದು ಬಂದು ಹೇಳಿದ್ದಂತ ಯಾರು ಹೇಳ್ತೀರೋ ಇಲ್ಲ ಅದು ಭಾಳ ಪ್ಲೇನ್ ಒಂದು ಅಗ್ರಿಕಲ್ಚರಲ್ ಕೃಷಿ ಭೂಮಿ ಆಗಿದ್ದ ಜಾಗದಲ್ಲಿ ಆ ದಿನ ಔರಂಗಜೇಬ ಎಂಬಂತಹ ಮಹಾ ವ್ಯಕ್ತಿ ಕಟ್ಟಿದ್ದ ಮಸೀದಿ ಇದಂತ ಅಂತ ಯಾರಾದ್ರು ಹೇಳ್ತೀರಾ ಸಾಧ್ಯ ಇಲ್ಲ ಆದರೆ ಶಿವಲಿಂಗವನ್ನು ವಿವಾದ ಮಾಡಿಕೊಂಡು ಓಡಾಡ್ತಿರುವಂತಹ ಮೂರ್ಖಮಣಿಗಳು ಯಾರ್ಯಾರಿದ್ದಾರೆ ಅವ್ರಿಗೆ ಹೇಳಬೇಕಿದನ್ನು ಶಿವಲಿಂಗ ಬಿಟ್ಬಿಡ್ರಪ್ಪ ಬ್ಯಾಡ ಫೌಂಟನ್ನ ಆಲ್ ರೈಟ್ ಫೌಂಟನ್ನೇ ಆಗಲಿ ಸೊ ವಾಟ್ ವಾಟ್ ಅಬೌಟ್ ಅದರ್ ಥಿಂಗ್ಸ್ ಉಳಿದಿದ ಕಥೆ ಏನು ತುಂಬ ದಾಖಲೆ ಸಿಕ್ಕಿದೆ ಏನು ತುಂಬ ದಾಖಲೆ ನೋಡೋಣ ವಜಕಾನಾದಲ್ಲಿ ಈ ಶಿವಲಿಂಗ ಎಂಬುದು ಈಗ ಪ್ರತಿಯಾಗಿರುವಂಥದ್ದು ನಮಗೆ ಗೊತ್ತಾಗ್ತಿರೋ ಥರ ಪ್ರಕಾರ ವಜಕಾನಾದಲ್ಲಿ ಮಸೀದಿಯಲ್ಲಿ ಆಲಯಗಳ ಅವಶೇಷ ಲಭ್ಯವಾಗಿದೆ ಅಂತ ಇದ್ದ ಇದೆಯಂತೆ ವರದಿಯ ಪ್ರಕಾರ ವರದಿಯಲ್ಲಿದೆ ಎನ್ನಲಾಗಿದೆ ಅದು ಸೀಲ್ಡ್ ಅದು ಹಂಗಾಗಿ ನನಗೆ ಗೊತ್ತಿಲ್ಲ ಬಹುಶಃ ಆ ಕಡೆ ಈ ಕಡೆ ಮಾತುಗಳಿಂದ ಬಂದಿರುವಂಥ ವಿಚಾರ ಇರಬೇಕಿದು ಹಿಂದೂ ದೇವರ ವಿಗ್ರಹಗಳು ಭಗ್ನವಾಗಿವೆ ಅಲ್ಲಿ ಅದರ ಕುರುಹುಗಳಿವೆ ಯಾವನಾದರೂ ಫೂಲ್ ಹೇಳಬೇಕಷ್ಟೇ ಮಸೀದಿ ಒಳಗಡೆ ನಾವು ಸರ್ವಧರ್ಮ ಸಹಿಷ್ಣುತೆ ಎಂದು ಜಾತ್ಯಾತೀತ ರಾಷ್ಟ್ರವನ್ನು ಅವತ್ತೇ ನಾವು ಕಲ್ಪನೆ ಮಾಡ್ಕೊಂಬಿಟ್ಟಿದ್ವಿ ಅಂತ ಅಂದ್ಕೊಂಡು ನಾವು ದೇವರ ವಿಗ್ರಹಗಳನ್ನು ಕೆತ್ತಿ ಆಮೇಲೆ ಅದನ್ನು ಭಗ್ನ ಮಾಡ್ಕೊಂಡಿದ್ದಾರೆ ಅಷ್ಟೇ ಅಂತ ಯಾರೊಬ್ಬ ಹೇಳಪ್ಪ ಯಾವುದಾದ್ರೂ ಮಸೀದಿ ಒಳಗೆ ಬರಕ್ಕೆ ಸಾಧ್ಯ ಏನು ಇಂಪಾಸಿಬಲ್ ಆ ರೀತಿಯ ಲವಲೇಶದಷ್ಟು ನೆರಳಿನ ರೀತಿಯೂ ಬರಬಾರ್ದಲ್ಲಿ ಬಿಕಾಸ್ ಯಾಕೆ ಹಿಂದೂ ಮುಸ್ಲಿಂ ವಿಚಾರಕ್ಕಲ್ಲ ಇವತ್ತಿನ ವಿಚಾರಕ್ಕದು ಇಸ್ಲಾಂ ವಿಗ್ರಹ ಪೂಜೆಯನ್ನು ಒಪ್ಪದೇ ಇಲ್ಲ ಸಾಧ್ಯನೇ ಇಲ್ಲ ವಿಗ್ರಹ ಬರ ಕಲಿಗೆ ಸಾಧ್ಯನೇ ಇಲ್ಲ ಇಂಪಾಸಿಬಲ್ ಯಾವ ವಿಗ್ರಹನು ಬರಕ್ಕಾಗಲ್ಲ ಅಲ್ಲಿಗೆ ಬಿಕಾಸ್ ಇಸ್ಲಾಮಿನ ಮೂಲ ಏನು ವಿಗ್ರಹ ಆರಾಧಕರಲ್ಲ ಅವರು ಹ್ಯಾಕ್ ಬಂತು ಗೋಡೆಗಳ ಮೇಲೆ ಹಿಂದೂ ಬರಹ ಇಸ್ಲಾಂನಲ್ಲಿ ಅಲ್ಲ ದಿ ಸುಪ್ರೀಂ ಅವನೇ ಸುಪ್ರೀಂ ಅವನನ್ನು ಮೀರಿದ ಇನ್ನೊಂದು ದೇವರು ಅಥವಾ ಶಕ್ತಿ ಇಲ್ಲ ಹೀಗಿರಬೇಕಾದ್ರೆ ಇನ್ಯಾರೋ ಶಕ್ತಿ ಎಂದು ನಂಬಿರುವ ಈ ಕೇಸಲಿ ಹಿಂದೂಗಳು ಇನ್ಯಾವುದೋ ಕೇಸಲಿ ಗುರು ಇರ್ಬೋದು ನಾನಕರು ಯಾರೋ ಇರ್ಬೋದು ಗುರು ಗುರು ಗುರುಗಳು ಯಾರೋ ಇರ್ಬೋದು ಸಿಖ್ ಗುರುಗಳು ಯಾರೋ ಇರ್ಬೋದು ಜನರಲಿ ಇನ್ಯಾವುದೋ ಇರ್ಬೋದು ಈ ಕೇಸಲಿ ಹಿಂದೂ ಬರಹ ಬರಲಿಕ್ಕೆ ತಲೆಕೆಟ್ಟು ಯಾವನೋ ಅಂಗಾರ ಮಸೀದಿ ಕಟ್ಟೋದು ಇಲ್ಲ ಔರಂಗಜೇಬಾನೋ ಇನ್ಯಾವನೋ ಕಟ್ಟದವನು ಅವ್ನು ತಲೆಕೆಟ್ಟು ಕೆಟ್ಟು ಹುಚ್ಚ ಅಂಗಾರವನು ಲೂಜ್ ಅವನು ಯಾಕೆ ಬರೀತಾನೆ ಗೋಡೆಗಳ ಮೇಲೆ ಕಮಲದ ಗುರುತು ಅದೇ ಹೇಳ್ಬೋದು ಕಮಲ ಏನ್ರಿ ಇವತ್ತು ಬಿ ಜೆ ಪಿ ಸಿಂಬಲ್ ಮಾಡ್ಕೊಂಡಿದ್ದಾರೆ ದೇವಸ್ಥಾನಗಳಲ್ಲಿ ಹಂಗಾಗಿ ಅವತ್ತು ಒಂದು ಫ್ಲವರ್ ಅಂತ ಬಿಟ್ಟಿದ್ದಪ್ಪ ಯಾಕಂದ್ರೆ ಮಸೀದಿಗಳಲ್ಲಿ ಫ್ಲವರ್ ರೀತಿ ಆರ್ಟ್ ವರ್ಕ್ ಇರುತ್ತೆ ಕೆಲವು ಕಡೆ ಬಣ್ಣದಲ್ಲಿ ಫ್ಲವರ್ ತರ ಬರೀ ಹೂವು ಅಷ್ಟೇ ಅಲಂಕಾರಿಕವಾಗಿ ದೇ ದೈವದ ದೃಷ್ಟಿಯಿಂದಲ್ಲ ಅಂತ ಹೇಳ್ಬೋದು ಬೇಕಾರೆ ಹಂಗೆ ಹೇಳೋದಾದ್ರೆ ಆಗೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಸಾಹೇಬ ಅವತ್ತೇ ನಿಮ್ಮವರು ಕಮಲವನ್ನು ಒಪ್ಪಿದ ಮೇಲೆ ಇವತ್ತಪ್ಪ ಕಮಲದವ್ರ ಜೊತೆ ಜಗಳ ಆಡ್ಕತ್ತೀರಿ ಒಂದು ಕಂಡು ಹೋಗ್ಬಿಡಿ ಅಥವಾ ಕಡೆಗೆ ಗೋಡೆ ಮೇಲೆ ಹಿಂದೂ ದೇವರ ಚಿತ್ರ ಆ ಪ್ರತ್ಯಕ್ಷವಾಯಿತದು ಮೊನ್ನೆ ಕೋರ್ಟ್ಗೆ ಹೋದ್ರಲ್ಲ ಆಗ ಪ್ರತ್ಯಕ್ಷ ಆಗ್ಬಿಟ್ಟಿದೆ ಅದಲ್ಲಿ ಎ ಮೆರ್ರೆಕಲ್ ಹ್ಯಾಸ್ ಹ್ಯಾಪನ್ಡ್ ಡಿವೈನ್ ಲೈಟ್ ಒಂದು ಬಂದು ಮೇಲುಗಡೆಯಿಂದ ಬಿಡಿಸ್ಬಿಟ್ಟು ಹೊಟ್ಟೋಗಿದೆ ಗೋಡೆ ಮೇಲೆ ತ್ರಿಶೂಲ ಡಮರಗ ಹಾಂ ಎಸ್ ಡಿ ಪಿ ಐ ಲಿಸನ್ 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 ಕೇಳಿಸ್ಕೊಳ್ಳಿ ಎಸ್ ಡಿ ಪಿ ಐ ಆಲ್ ಎಸ್ ಡಿ ಪಿ ಐ ಏನು ತ್ರಿಶೂಲ ಬಳಕೆ ಮಸೀದಿ ಒಳಗಡೆ ಸಾವಿರ ವರ್ಷದ ಹಿಂದೆ ಇತ್ತಪ್ಪ ಕೊಡಗಲಿ ಯಾವನೋ ತ್ರಿಶೂಲ ಇಟ್ಕಂಡಿದ್ದಕ್ಕೆ ಯಾಕ್ರೆ ಆ ಬಿಡ್ಕತ್ತೀರಿ ಸುಮ್ಮನೆ ಇತ್ತೀಚೆಗೆ ಅದು ಮಸೀದಿನೇ ಆದರೆ ನಾನು ಹೇಳ್ತಿರೋದು ಮೂಲ ಮಸೀದಿ ಅದು ದೇವಸ್ಥಾನ ಅಲ್ಲವೇ ಅಲ್ಲ ಅನ್ನೋದಾದರೆ ಆಲ್ ರೈಟ್ ತ್ರಿಶೂಲ ಆ ತ್ರಿಶೂಲ ಇಲ್ಲಿ ಅಪೋಸ್ ಮಾಡೋಂಗಿಲ್ಲಪ್ಪ ತ್ರಿಶೂಲ ದೀಕ್ಷೆ ನೀವೇ ಸಾವಿರ ವರ್ಷದ ಹಿಂದೆ ಪಾಲನೆ ಮಾಡಿದ್ದಂತಹ ಅದ್ಭುತವಾದ ಪ್ರಾಕ್ಟೀಸ್ ಅಂತ ಲಿಸನ್ ಎಸ್ ಬೇಕಾದ ರೀತಿಯಲ್ಲಿ ಬೇಕಾದ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಬರಲ್ಲ ಎ ಲಾಜಿಕ್ ಟು ಬಿ ಲಾಜಿಕ್ ಶೇಷನಾಗನ ವಿಗ್ರಹ ಹಾವು ಶೇಷ ಅದು ದೇವಸ್ಥಾನಗಳಲ್ಲೇ ಇರೋದಲ್ವ ಇಲ್ಲ ಅದೇನೋ ಒಂದು ಹಾಕ್ಬಿಟ್ಟಿದೆ ಅಂತ ಬಿಡ್ರಿ ಅವತ್ತು ಮಾಯನ್ನ ಡೈನಾಸ್ಟಿನಲ್ಲಿ ಮಾಯನ್ ಡೈನಾಸ್ಟಿ ಒನ್ ಆಫ್ ದಿ ಗ್ರೇಟೆಸ್ಟ್ ಡೈನಾಸ್ಟಿಗಳದು ಡೈನಾಸ್ಟಿಗಳಲ್ಲಿ ಇವೆಲ್ಲದಕ್ಕಿಂತ ಪೂರ್ವ ಭಯಂಕರವಾದ ಎಂಪೈರ್ಗಳನ್ನು ಸಿಟಿಗಳನ್ನು ಕಟ್ಟದಂಥ ಅವರುಗಳವರು ಅವರು ಅದರಲ್ಲಿ ಸ್ನೇಕ್ ಕಿಂಗ್ ಅನ್ನೋದು ಅವನು ಆ ಡೈನಾಸ್ಟಿಯ ಅತ್ಯಂತ ಪ್ರಭಾವಿ ಮತ್ತು ದೊಡ್ಡ ರಾಜ ಸ್ನೇಕ್ ಕಿಂಗ್ ಎಲ್ ಹೂತಾಕಿದ್ದಾರೆ ಇವತ್ತು ಹುಡುಕ್ತಾ ಇದ್ದಾರೆ ಕಷ್ಟ ಪಡ್ಕೊಂಡಲ್ಲ ಎಲ್ಲಿ ಹೂತಾಕಿದ್ದಾರೆ ಅಂತ ಕಷ್ಟ ಪಡ್ತಿದಾರಪ್ಪ ಅವನು ಸ್ನೇಕ್ ಕಿಂಗ್ ಆ ಟೈಪ್ ಇರ್ಬೇಕು ಮೋಸ್ಟ್ಲಿ ಇಲ್ಲೂ ಯಾರೋ ಒಬ್ಬ ಸ್ನೇಕ್ ಜೊತೆ ಫ್ರೆಂಡ್ಶಿಪ್ ಇಟ್ಕೊಂಡಿದ್ದವನು ಇರ್ಬೋದು ಮಹಾರಾಜ ಔರಂಗಜೇಬ ಇರ್ಬೋದು ಇನ್ನೊಬ್ಬ ಇರ್ಬೋದು ಮತ್ತೊಬ್ಬ ಇರ್ಬೋದು ಇರ್ಬೋದು ಯಾವನೊಬ್ಬ ಹಂಗಾಗಿ ಒಂದು ಸ್ನೇಕ್ ತಂದಿದಾನಪ್ಪ ಏನೀಗ ಸರ್ ಬೇರೆ ಇರುತ್ತಲ್ವ ಇರ್ ನೀವೇನ್ರಿ ಶೇಷ ನಾಗ ನಾನೇ ಆಗ್ಲೇ ಶೇಷನಾಗನ್ ಕಂಡು ಹಿಡ್ಕೊಂಡಿದ್ದೆ ಏನು ಓದ್ಬೇಕಾರೆ ಏನೀಗ ಅದಕ್ಕೆ ಹೇಳಿದ್ದು ಹಂಗಾಗಿದ್ದರಿಂದ ಪತ್ರ ಒಪ್ಕೊಂಬಿಡಿ ಎಸ್ ಡಿ ಪಿ ಏನೋ ತಲೆ ಎತ್ತಬೇಡಿ ಇನ್ನು ಉಸಿರು ಎತ್ತಬೇಡಿ ಅವ್ರು ಪಾಡ್ಗೋರು ತ್ರಿಶೂಲು ದೀಕ್ಷೆ ಮಾಡಲಿ ಯಾಕಂದ್ರೆ ನಾವು ಏಳ್ ಫಾಲೋ ಪಾಲೋ ಮಾಡ್ತಿದ್ದಾರೆ ಸರ್ ಇವರು ಓಕೆ ಈ ಅಜಯ್ ಮಿಶ್ರಾ ಎಂಬ ವ್ಯಕ್ತಿಯನ್ನು ನ್ಯಾಯಾಲಯ ನ್ಯಾಯವಾದಿಯನ್ನುವರನ್ನ ಕೋರ್ಟು ವಶ ವಜಾ ಮಾಡಿತು ಬಿಕಾಸ್ ನೀವು ಮಾಹಿತಿ ಲೀಕ್ ಮಾಡಿದ್ರಿ ಅಂತ ಬಟ್ ಅವ್ರೇನೋ ಒಂದು ವರದಿ ಮಾಡಿದ್ದರಂತೆ ಅದು ನಿಜವೋ ಸತ್ಯವೋ ಗೊತ್ತಾಗ್ತಿಲ್ಲ ಈ ಮೇ ಆರು ಮತ್ತು ಏಳರಂದು ಈ ವಿವಾದಿತ ಪ್ರದೇಶದಲ್ಲಿ ವಿಡಿಯೋನ ಸಮೀಕ್ಷೆ ಮಾಡಿದ್ದೇವೆ ಸಮೀಕ್ಷೆಗೆ ನೂರಕ್ಕೂ ಹೆಚ್ಚು ಮುಸ್ಲಿಮರ ಗುಂಪಿನಿಂದ ಅಡ್ಡಿಯಾಗಿದೆ ಯತ್ನ ಮಾಡಿದ್ರು ಹೆಜ್ಜೆ ಹೆಜ್ಜೆಗೂ ಅಸಹಕಾರವನ್ನು ತೋರಿಸ್ತಾ ಹೋದರು ದಟ್ ಇಸ್ ದರ್ ಜೀನ್ ಯು ಕಾಂಟ್ ಹೆಲ್ಪ್ ಅಡ್ಡ ಹಾಕ್ಕೊಳ್ಳೋದು ಮಸೀದಿ ಗೋಡೆಗಳಲ್ಲಿ ಹಿಂದೂ ದೇವ ದೇವತೆಯರ ಚಿತ್ರಗಳು ಕಾಣಿಸಿವೆ ಇದನ್ನೆಲ್ಲ ಮುಚ್ಚಿ ಹಾಕಲು ಕಬ್ಬಿಣ ಕಾಂಕ್ರೀಟ್ ಬಳಸಿ ಹೊಸ ಕಾಮಗಾರಿಗಳನ್ನು ಮಾಡಲಾಗಿದೆ ವಾಯ್ ಯಾಕದು ಮಸೀದಿಯ ಉತ್ತರ ದಿಕ್ಕಿನಲ್ಲಿ ಕಲ್ಲಿನಿಂದ ಕೆತ್ತಲ್ಪಟ್ಟಂತಹ ಶೇಷನಾಗ ವಿಗ್ರಹ ಇದೆ ಮಸೀದಿಯ ಕೇಂದ್ರ ಭಾಗದಲ್ಲಿ ಕಲ್ಲಿನ ಗೋಡೆಯಲ್ಲಿ ಶೃಂಗಾರ ಗೌರಿಯ ವಿಗ್ರಹ ಇದೆ ಭಗ್ನಗೊಂಡ ಸ್ಥಿತಿಯಲ್ಲಿ ಹಲವು ವಿಗ್ರಹಗಳು ಅಳಿಸಲ್ಪಟ್ಟ ಸ್ಥಿತಿಯಲ್ಲಿ ಹಲವು ಗೋಡೆ ಚಿತ್ರಗಳು ಇವೆ ಎಂದು ಆ ವರದಿ ಇದೆಯಂತೆ ಆ ವರದಿಗೀಗ ಮೌಲ್ಯ ಇಲ್ಲ ಸರಿ ಇಷ್ಟೆಲ್ಲ ಸಿಕ್ಕಿದ ಮೇಲೆ ಇನ್ನು ಫೈನಲ್ ಅಂತ ಹೇಳೋದಕ್ಕೆ ಇನ್ನೇನು ಬೇಕು ಸರ್ ಫೈನಲ್ ಅಂತ ತಗೋಬಹುದು ದೇವಸ್ಥಾನ ಅಂತ ತಗೋಬೇಕು ತಗೋಬೇಕು ಯು ಹಾವ್ ನೋ ಬಿಸ್ನೆಸ್ ಟು ಸೇ ನೋ ಸಾವಿರದ ಒಂಬೈನೂರ ತೊಂಬತ್ತೊಂದರ ಕಾಯ್ದೆಯನ್ನ ಯಾವನು ತಲೆಕೆಟ್ಟ ಸಂದರ್ಭದಲ್ಲಿ ತನ್ನ ತೆವಲುಗಳನ್ನು ತೀರಿಸಿಕೊಳ್ಳಕ್ಕೆ ತಂದಿರೋ ಕಾಯ್ದೆಯನ್ನು ಒಪ್ಪ ಕೂಡದು ದಿ ಆಪ್ಷನ್ ಈಸ್ ಸಿಂಪಲ್ ಬಿಫೋರ್ ದಿ ಗವರ್ಮೆಂಟ್ ಈಗ ಇಲ್ಲ ನೈನ್ಟೀನ್ ನೈಂಟಿ ಒನ್ ಆಕ್ಟ್ ರದ್ದು ಮಾಡ್ಕೊಳ್ಳಿ ಇಲ್ಲ ಪ್ರಾಪರ್ ಅಮೆಂಡ್ಮೆಂಟ್ ತಂದ್ಕೊಳ್ಳಿ ಯಾವುದೋ ಒಂದು ಮಾಡ್ಕೊಳ್ಳಿ ಯಾಕೆ ಈ ಇಡೀ ಪ್ರಕರಣ ಬಹುಶಃ ಸುಪ್ರೀಂ ಕೋರ್ಟ್ ಹೋಗಿರುವುದರಿಂದ ಏನಾಗಬೇಕು ಏನಾಗಬಹುದು ಏನಾಗತ್ತೆ ಅನ್ನೋದನ್ನು ತಿಳ್ಕೊಳ್ಳಕ್ಕೆ ಮೂಲ ಅಡಿಪಾಯವೇ ನೈನ್ಟೀನ್ ನೈನ್ಟಿಒನ ಪೂಜಾ ಸ್ಥಳಗಳ ಆರಾಧನಾ ಸ್ಥಳಗಳ ಕಾಯ್ದೆ ಆಗತ್ತೆ ಆ ಕಾಯ್ದೆಯ ಪ್ರಕಾರ ಮುಂದುವರಿಯಬಹುದಾ ಮುಂದುವರಿಯಲಾಗಲ್ವಾ ಇತ್ಯರ್ಥವಾಗಬೇಕಾಗಿ ಬರಬಹುದು ಮೂಲಭೂತವಾಗಿ ದೇವಸ್ಥಾನನೋ ಮಸೀದಿ ಆಮೇಲಿನ ಪ್ರಶ್ನೆ ಅದು ಆಮೇಲಿನ ಪ್ರಶ್ನೆ ಮೂಲ ಇಲ್ ಡಿಸೈಡ್ ಆಗಬೇಕು ಕ್ಯಾನ್ ಸಂಬಡಿ ಪ್ರೊಸೀಡ್ ವಿತ್ ಸಚ್ ಕ್ಲೈಮ್ಸ್ ಕೆಲವರು ಈ ರೀತಿಯ ಬೇಡಿಕೆಗಳನ್ನು ಎತ್ತಿಕೊಂಡು ಹೊಸದಾಗಿ ಬರಬಹುದೇ ಬರಲು ಸಾಧ್ಯವಿಲ್ಲವೇ ತೊಂಬತ್ತೊಂದರ ಕಾಯ್ದೆಯ ಪ್ರಕಾರ ಅನ್ನೋ ಪ್ರಶ್ನೆ ಉದ್ಭವ ಆಗೇ ಆಗತ್ತೆ ಹಾಗಾಗಿ ಡಿಫೀಟ್ ದಟ್ ನೈಂಟಿ ಒನ್ ಇದನ್ನ ಇಲ್ಲ ಬ್ರಿಂಗ್ ದ ಅಮೆಂಡ್ಮೆಂಟ್ ಅದರ್ವೈಸ್ ವಿ ಶುಡ್ ನಾಟ್ ಲಿಸನ್ ಯಾಕೆ ಕೇಳಿಸ್ಕೋಬೇಕು ಸುಮ್ಮನಿದ್ದರೆ ಕೋರ್ಟ್ ತೀರ್ಪು ಬರೋವರೆಗೂ ತಡಿಬೇಕು ಎಲ್ಲರೂ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಬಟ್ ಲೇವಡಿ ಮಾಡ್ತಾರೆ ದಿಮಾಕು ಕೊಬ್ಬನ್ನು ತೋರಿಸ್ತಾರೆ ಇನ್ನೊಂದು ಧರ್ಮವನ್ನು ಅವಹೇಳನ ಮಾಡಿ ನಾನು ಬದುಕಬಹುದು ಈ ದೇಶದಲ್ಲಿ ಆದರೆ ನನಗಿಲ್ಲಿ ಹಕ್ಕಿಲ್ಲ ದಮನ ಆಗ್ತಾ ಇದೆ ಅಂತ ಬೋಳೆ ಬಿಡ್ತಾರೆ ಯಾವ ಹಕ್ಕಿಲ್ಲ ಬೇರೆ ಯಾವುದಾದ್ರೂ ದೇಶದಲ್ಲಿ ಇಂತಹ ಒಂದು ಮೆಜಾರಿಟಿ ಧರ್ಮದ ಅವಹೇಳನ ಆಗಿದ್ದಿದ್ದರೆ ಕತ್ತರ್ ಸಾಕಿರ್ತಿದ್ರು ಭಾರತ ಆಗಿದ್ದರೆ ಬದುಕಿದ್ದಾರೆ ಎಲ್ಲರೂ ಯಾಕೆ ಮಾಡ್ತೀರಿ ಬಯಮಿಸ್ಕೊಂಡಿರಕ್ಕಾಗಲ್ಲ ಎಲ್ಲರಿಗೂ ಯಾಕೆ ಅದನ್ನು ಮುಂದೆ ಬರುತ್ತೆ ಇನ್ನು ಡೇಂಜರಸ್ ಸ್ಟೇಟ್ಮೆಂಟ್ ಆಗಿ ನೋಡೋಣ ಎಸ್ ಕಾನೂನಾತ್ಮಕವಾಗಿ ಏನೇನು ಅಡ್ಡಿ ಬರುತ್ತೆ ಸರ್ ಅಡ್ಡಿ ಏನು ಬರುತ್ತೋ ಬಿಡತ್ತೋ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ಗೆ ಒಂದು ಪ್ರಾಬ್ಲಮ್ ಆಗ್ಬೋದು ಇದು ಸುಪ್ರೀಂ ಕೋರ್ಟ್ ಅಷ್ಟು ಡೀಲ್ ವಿತ್ ದ ಲಾ ಲಾ ಆಫ್ ದಿ ಲ್ಯಾಂಡ್ ಈ ನೆಲದ ಕಾನೂನು ಈ ದಿನ ಏನಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಆರಾಧನಾ ಸ್ಥಳಗಳ ಕಾಯ್ದೆ ಇದೆ ಅದಿಲ್ಲ ಅಂತ ಅವ್ರು ಹೇಳಲಿಕ್ಕಾಗಲ್ಲ ಈ ಕಾಯ್ದೆಯ ಪ್ರಕಾರ ಮುಂದಕ್ಕೆ ಹೋಗ್ಬೋದಾ ಇನ್ನು ಆಗಲ್ವಾ ಅಷ್ಟೇ ಪ್ರಶ್ನೆ ಬರದಲ್ಲಿ ಓಕೆ ಸರ್ ಇನ್ನು ಒಂದು ಪ್ರಶ್ನೆ ಅಜಯ್ ಮಿಶ್ರ ಅವರು ವಜಾಗೊಂಡಿರೋದ್ರಿಂದ ಅವರು ವರದಿಗಲ್ಲಿ ಬೆಲೆ ಇಲ್ಲ ಅದಕ್ಕೆ ಯಾವ ಬೆಲೆನೂ ಇಲ್ಲ ಅದಕ್ಕೆ ಯಾವ ಮೌಲ್ಯನೂ ಇಲ್ಲ ಯಾವ ಮೌಲ್ಯನೂ ಇಲ್ಲ ಅದಕ್ಕೆ ಯಾರು ಕೋರ್ಟ್ ಕಮಿಷನರ್ ಇದ್ದಾರೆ ಅವ್ರು ಏನು ಕೊಟ್ಟಿರ್ತಾರೆ ಅದಕ್ಕೊಂದಿಷ್ಟು ಬೆಲೆ ಇರುತ್ತೆ ಮೌಲ್ಯ ಇರುತ್ತೆ ಇನ್ನು ಯಾರು ಏನು ಕೊಟ್ಟರು ಇರಲ್ಲ ಯಾವುದನ್ನು ಕನ್ಸಿಡರ್ ಮಾಡಲ್ಲ ಇವಾಗ ಯಾರು ಕೊಟ್ಟಿದ್ದಾರೆ ತಗೋತಾರೆ ಓಕೆ ಕೋರ್ಟ್ ಯಾರು ಕೋರ್ಟ್ ಯಾರು ಹೇಳಿತ್ತು ಅವ್ರಿಗೆ ಅಷ್ಟೇ ಓಕೆ ಎಸ್ ಈ ಮಧ್ಯೆ ವಾರಣಾಸಿ ಕೋರ್ಟ್ ನಲ್ಲಿ ನಡೀತಾ ಇರುವ ಜ್ಞಾನವಾಪಿ ಮಸೀದಿ ವಿವಾದಕ್ಕೆ ಸಂಬಂಧಿಸಿದ ಪ್ರಕರಣಗಳ ವಿಚಾರಣೆಯನ್ನು ನಾಳೆ ಮಧ್ಯಾಹ್ನ ಮೂರು ಗಂಟೆವರೆಗೂ ನಿಲ್ಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿ ವಾರಣಾಸಿ ಕೋರ್ಟ್ ಯಾವುದೇ ರೀತಿಯ ಆದೇಶವನ್ನು ನೀಡದಂತೆ ಸೂಚನೆ ಮಸೀದಿಯ ವಿಡಿಯೋ ಸರ್ವೆ ಆದೇಶ ಪ್ರಶ್ನಿಸಿ ಸಲ್ಲಿಕೆಯಾದ ಅರ್ಜಿಯನ್ನ ಕೋರ್ಟ್ ಕೈಗೆತ್ತಿಕೊಂಡಿದೆ ಯಾಕೆ ಸುಪ್ರೀಂ ಕೋರ್ಟ್ ಹಿಂದೂ ಹಿಂದೂಪರ ಸಂಘಟನೆಗಳ ಹಿಂದೂಪರ ವಕೀಲರು ಇವತ್ತು ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರು ಆದರೆ ಮುಸ್ಲಿಂ ಪರದ ಸರ್ ಅರ್ಜಿದಾರರ ಪರವಾಗಿ ಬಂದ ವಕೀಲರು ಹೇಳಿದ್ರು ಇಲ್ಲ ನೀವು ಇವತ್ತು ಕ್ರಮ ತೊಗೊಳದೇ ಇದ್ದರೆ ಕೆಳ ಹಂತದ ನ್ಯಾಯಾಲಯದಲ್ಲಿ ವರದಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಮೇ ಆರ್ಡರ್ ಏನೋ ಹೇಳ್ಬಿಡ್ಬೋದು ಆರ್ಡ್ರಲ್ಲಿ ಹಂಗಾಗಿ ತಡೆಯಿರಿ ಅಂತಂದ್ರೆ ಹಾಗಾಗಿ ಒಂದು ದಿನಕ್ಕೆ ಕೇಳಿದ್ದಾರೆ ಈಗ ಅಲ್ಲಿ ಬರ್ತಿರೋ ಮೇಜರ್ ರಿಕ್ವೆಸ್ಟ್ ಏನು ಮನವಿ ವಜೂಖಾನ್ ಆದ ಇಲ್ಲಿರುವಂಥದ್ದನ್ನು ಡೋರಲ್ಲೊಂದು ಏನೋ ಒಂದಿದೆ ಗೇ ಗೋಡೆ ಇದೆ ಅದರ ಒಡದಾಕ್ಬಿಟ್ಟು ನೋಡಬೇಕು ಗೊತ್ತಾಗುತ್ತವಾಗ ಏನು ಅಂತ ಅಂತ ಲೆಟ್ ಸಿ ಏನಾಗುತ್ತೆ ಅಂತ ಆಮೇಲೆ ನೋಡೋಣ ವಿ ವಿಲ್ ಸಿ ಇದೀಗ ಎಲ್ಲ ವಿಚಾರಣೆಯನ್ನು ಮಾಡಬೇಕು ಜರುಸಲಮ್ನಲ್ಲಿ ಅತ್ಯಂತ ಪವಿತ್ರವಾದ ಒಂದು ಸ್ಥಳ ಇದೆ ಜೂಗಳಿಗೆ ಮತ್ತು ಮುಸ್ಲಿಮರಿಗೆ ಇಬ್ಬರಿಗೂ ಆಗ್ಬಿಟ್ಟಿದೆ ಅದು ನೀವು ಮುಸ್ಲಿಮ್ ಸೇಸ್ ಇಟ್ಸ್ ಅವರ್ಸ್ ಜೂ ಸೇಸ್ ಇಟ್ಸ್ ಅವರ್ಸ್ ಎಲ್ಲ ಕ್ಲೈಮ್ ಅವ್ರವ್ರಿಗೆ ಇರ್ತದೆ ನಮಗೂ ಇಲ್ಲಿ ಕ್ಲೈಮ್ ಇದೆ ನಮಗೂ ಕ್ಲೈಮ್ ಇದೆ ಹಾಗಾಗಿ ನೋಡೋಣ ಲೆಟ್ ದಿ ಕೋರ್ಟ್ ಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಮಸೀದಿಯ ಕೊಳದಲ್ಲಿ ಪತ್ತೆಯಾದ ಶಿವಲಿಂಗಕ್ಕೆ ಸಂಬಂಧಿಸಿ ಸಾಮಾಜಿಕ ಕುಚೋದ್ಯ ಟೀಕೆ ಮುಂದುವರೆದಿದೆ ಈ ಅಸಾದುದ್ದೀನ್ ಓವೈಸಿ ಎಂಬ ವ್ಯಕ್ತಿ ಬ್ಯಾನಿಂಗ್ ಫ್ರಮ್ ಎಲೆಕ್ಷನ್ಸ್ ದೇಶವನ್ನು ತೊಂಬತ್ತರ ದಶಕದ ಹಿಂಸಾಚಾರ ದಿನಗಳಿಗೆ ಕೊಂಡೊಯ್ಯಲು ಬಿಜೆಪಿ ಪ್ರಯತ್ನಿಸ್ತಾ ಇದೆ ಐ ಸಿ ಓಕೆ ಶಿವಲಿಂಗ ಸಿಕ್ಕಿದೆ ಅನ್ನೋ ಸರ್ವೆ ವರದಿಗಳನ್ನು ನಂಬಲಿಕ್ಕೆ ಹೋಗಬೇಡಿ ದಟ್ಸ್ ಓಕೆ ನಾನು ಐ ಕಂಪ್ಲೀಟ್ಲಿ ಅಗ್ರಿ ದಟ್ಸ್ ಓಕೆ ಯಾರು ನಂಬಿ ಅಂತ ಹೇಳ್ತಿಲ್ಲ ಇನ್ನಷ್ಟು ಅಧ್ಯಯನ ಆಗಲಿ ಯಾರು ನಂಬಿ ಅಂತ ಹೇಳಿರೋದು ನಿಮಗೆ ಇನ್ನಷ್ಟು ಅಧ್ಯಯನ ಆಗಲಿ ಹೌದಾ ಅಲ್ವಾ ತೀರ್ಮಾನ ಆಗಲಿ ನಾಳೆ ಮಸೀದಿಯಾಗಿ ಉಳಿಯತ್ತೆ ಅಂತಿಟ್ಕೊಳ್ಳೋಣ ದೇವಸ್ಥಾನದ ಮೇಲೆ ನಿರ್ಮಿತವಾದ ಮಸೀದಿಯಲ್ಲಿ ನಡೆಯುತ್ತಿರುವ ಪ್ರಾರ್ಥನೆ ಅಂತ ಕರಿಬೇಕು ಆಲ್ ಇಂಡಿಯಾ ಇಮಾಮ್ಗಳ ಸಂಘದ ಅಧ್ಯಕ್ಷ ಮೌಲಾನಾ ಸಜೀದ್ ರಶ್ದಿ ಅಂತ ಮಾತಾಡಿ ಹಿಂದೂ ಧರ್ಮ ಧರ್ಮವೇ ಅಲ್ಲ ಯಾವನು ಹೇಳ್ದವನು ನಿಮ್ಮ ತಾತ ಮುತ್ತಾತ ಯಾವನಾರು ಬಂದು ನಿಮಗೆ ಕನ್ಸಲ್ಲಿ ಅಡ್ವೈಸ್ ಮಾಡೋದನ್ನ ಧರ್ಮ ಅಲ್ಲ ಅಂತ ನೀನು ಯಾರು ಅದನ್ನ ಧರ್ಮ ಅಲ್ಲ ಅನ್ನೋಕ್ಕೆ ಒಬ್ಬರು ಮುಸ್ಲಿಂ ಧರ್ಮನೇ ಅಲ್ಲ ಅಂದರೆ ಆಗೇನಾಗತ್ತೆ ಆ ಧರ್ಮನೇ ಅಲ್ಲಪ್ಪ ಯಾಕೆ ನನ್ನ ಪ್ರಕಾರ ಅಲ್ಲಪ್ಪ ಧರ್ಮನೇ ಅಲ್ಲ ಅಂದ್ಬಿಟ್ರೆ ವೈ ವೈ ಡಿ ವಾಂಟ್ ಟು ಗೆಟ್ ಇನ್ ಒಂದು ಕಡೆ ಸೆಕ್ಯುಲರ್ ಭಾರತದ ಎಲ್ಲ ರಕ್ಷಣೆಯೂ ಬೇಕು ಎಂದು ಬಳಸು ಬ ಬಯಸುವಂಥ ಈ ಮೌಲಾನಾ ಸಜಿ ರಶ್ದಿ ಇನ್ನೊಂದು ಕಡೆ ಆ ಸೆಕ್ಯುಲರ್ ಭಾರತದ ಆಗಲಿಕ್ಕೆ ಕಾರಣವಾದ ಬಹುಸಂಖ್ಯಾತ ಭಾವನೆಯನ್ನು ನನ್ನ ತುಚ್ಛ ತುಚ್ಚನ್ನು ನೋಡ್ತೀನಿ ತಿರಸ್ಕಾರ ಮಾಡ್ತೀನಿ ಹೇಗೆ ಸಾಧ್ಯ ವೈ ಶುಡ್ ಲಿಸನ್ ಟು ಸಚ್ ಕಿರಿಕ್ ಫೆಲೋಗಳಿಗೆ ಈ ವ್ಯಕ್ತಿಗಳ ಮೇಲೆ ಮತ್ತು ಎಲ್ಲಿ ಶಿವಲಿಂಗನೋ ಅಲ್ವ ಅದ ಆಮೇಲೆ ನೋಡೋಣ ಆದರೆ ಶಿವಲಿಂಗ ಎಂಬ ಹೆಸರಿನಲ್ಲಿ ಕುಚೋದ್ಯ ಮಾಡಿದವರ ಮೇಲೆ ಕಂಡು ಕಂಡಲ್ಲಿ ಕೇಸ್ ಹಾಕಿ ಹೇಳ್ತೀನಿ ಸಿಗಾಕೊಂಡವರು ಬಂದು ಅನುಭವಿಸ್ಲಿ ಸಾಯ್ಲಿ ಆಗೋದಲ್ವಾ ಆಗತ್ತೆ ಹಾಕಿ ಅದಕ್ಕೆ ಹೇಳ್ತಿರೋದು ಕಾರಂಜಿ ಮೂಲಕ ಅಂತ ಸಾವಿರದ ಒಂಬೈನೂರ ತೊಂಬತ್ತೊಂದರ ಪ್ರಕಾರ ಕಾಯ್ದೆ ಪ್ರಕಾರ ಯಾವುದೇ ದೇಶದ ಕೋರ್ಟು ಯಾವುದೇ ದೇಶದ ಕೋರ್ಟು ನಲವತ್ತೇಳರಿಂದ ಇರುವ ಧಾರ್ಮಿಕ ಸ್ಥಳಗಳು ಚಾರ್ಜ್ ಮಧ್ಯಪ್ರದೇಶ ಸಾಧ್ಯ ಇಲ್ಲ ನಾವು ಎಕ್ಸಾಕ್ಟ್ಲಿ ಹೇಳ್ತಾ ಇರೋದು ಇದನ್ನು ಮಾಡಿದ್ದೇ ತಪ್ಪು ಅಂದರೆ ಅರ್ಥ ಅಸಾದುದ್ದೀನ್ ಒವೈಸಿ ಅಥವಾ ಯಾವುದೋ ಈ ಸ ರಶ್ದಿ ಪ್ರಕಾರದಲ್ಲಿ ಹಿಂದೆ ನಡೆದ ಎಲ್ಲ ದಾಳಿಕೋರರ ಕುಕೃತ್ಯಗಳನ್ನು ಲೀಗಲೈಸ್ ಮಾಡಿಕೊಟ್ಟಂಗೆ ಹಂಗೆ ಲೀಗಲೈಸ್ ಮಾಡಲಿಕ್ಕೆ ಬಾರ್ದು ಮಾಡ್ಕೊಡೋಕ್ಕಾಗೋದು ಇಲ್ಲ ಯಾಕೆ ಮಾಡಿಕೊಡ್ಬೇಕು ವಾಯ್ ಹೇಳಿ ಹೌದು ದೇವಸ್ಥಾನದ ಮೇಲೆ ನಾವು ಕಟ್ಬಿಟ್ಟಿದ್ದೀವಿ ಮಸೀದಿನ ಈ ಬಹುಸಂಖ್ಯಾತ ಹಿಂದೂಗಳಂತೂ ಅಥವಾ ಇದೀನ ಯಾರು ಕೇಳ್ತಾ ಇದ್ದೀರಿ ದೇವಸ್ಥಾನ ಅಂತ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಾವು ಅಲ್ಲಿ ಪೂಜೆ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ ಹೌದು ದೇವಸ್ಥಾನದ ಮೇಲೆ ಕಟ್ಬಿಟ್ಟಿದ್ದೀವಿ ಸಾರಿ ದಯವಿಟ್ ಶಮಿಸಿ ನಮ್ಮನ್ನ ಅದಾವತ್ತು ಮಾಡಿದ್ದಕ್ಕೆ ನಮ್ಗೆ ಯಾಕೆ ಇವಾಗ ಇದು ಮಾಡಕ್ಕೆ ಹೋಗ್ತೀವಿ ಬಿಟ್ಬಿಡಿ ನಮ್ಮನ್ನ ಕೇಳಿ ಅಲ್ಲವೇ ಅಲ್ಲ ಅದು ಮಸೀದಿ ಮೂಲ ಅಂತ ಹೇಳೋದಾದ್ರೆ ಆ ಮೂರ್ಖತನದ ವಾದಗಳನ್ನ ಈ ಸಾಕ್ಷ್ಯಗಳ ಆಧಾರದ ಮೇಲೆ ಒಪ್ಕೋಬೇಕೇನು ಇಷ್ಟು ಕುರುಹು ಸಿಕ್ಕದ ಮೇಲೆ ಒಪ್ಕೋಬೇಕೇನಾಗ ಕೇಳಿ ಇನ್ನು ಯಾರ ಹಿಂದೂ ಅವರು ಹೇಳ್ತಾರೆ ಅದೇ ವ್ಯಕ್ತಿ ಯಾರಿನ ಯಾರು ಯಾರು ಬರೋಂಗಿಲ್ಲ ಮಧ್ಯಪ್ರವೇಶ ಮಾಡೋಂಗಿಲ್ಲ ನೈಂಟಿ ಒನ್ ಆಕ್ಟ್ ಅಲ್ಲಿ ಆದರೆ ಸದ್ಯ ನ್ಯಾಯಾಂಗ ಹಿಂದೂಗಳ ಪರವಾಗಿ ಪಕ್ಷಪಾತಿ ಆದೇಶ ನೀಡುತ್ತಿದೆ ಇಫ್ ಯು ಡೋಂಟ್ ಲೈಕ್ ದಿಸ್ ಕಂಟ್ರಿ ಔಟ್ ಐ ಸೇ ಬಿಫೋರ್ ಸಂಬಡಿ ಎಲ್ಸ್ ಡಸ್ ಇಟ್ ಅದನ್ನು ಹೇಳೋಕೆ ಮಾಡೋದಕ್ಕೆ ಮೊದಲು ಔಟ್ ಯಾವ ದೇಶದಲ್ಲಿ ಜಾಗ ಇದೆಯೋ ಅಲ್ಲೇ ಹೋಗಿ ಹಕ್ಕುಗಳ ಬಗ್ಗೆ ಮಾತಾಡ್ತಾನ ಇಡಿಯಾಟಿಕಲಿ ಆರ್ಟಿಕಲಿ ಯಾವ ಹಕ್ಕಿ ಮಾತಾಡ್ತಿರೋದು ಯಾರೋ ಇಮಾಮ್ ಸಂಘದ ಅಧ್ಯಕ್ಷ ಯಾವ ಹಕ್ಕಂತೆ ಅಲ್ಪಸಂಖ್ಯಾತರ ದಮನ ಮತ್ತು ನ್ಯಾಯಾಂಗದ ಪರ ಭಾಳ ಜನ ಪ್ರೀತಿಸಿ ಅಪ್ಪಿಕೊಂಡು ಮುದ್ದಾಡ್ತಿರೋಂತಹ ಯಾವುದೋ ಅಲ್ಕೈಡಾನೋ ಪಲ್ಕೈಡಾನೋ ಐಸಿಸೋ ಪೈಸಿಸೋ ಇದೆಯಲ್ಲ ಯುನೋ ವಾಟ್ ಆಸ್ ಐಸಿಸ್ ಡನ್ ಏನು ಯಾರಿಗಾರು ಗೊತ್ತಾ ಯಾರು ನೋಡಿದ್ದೀರಾ ಎಲ್ಲರೂ ಯಸ್ ಹೆಂಗಸರುಗಳನ್ನು ಇರಾಕ್ನಲ್ಲಿ ಇರಾನ್ ಇರಾಕಲ್ಲಿ ಐಸಿಸ್ಸಿನ ಜನ ಡಂಜನ್ನಲ್ಲಿ ಕರ್ಕೊಂಡೋಗಿ ಕೂಡ ಹಾಕ್ತಾರೆ ಸೆಲಾರ್ಗಳಲ್ಲಿ ನಾನಲ್ಲ ಹೇಳ್ತಿರೋದು ಅದರಿಂದ ಬಂದಿರೋ ಹೆಂಗಸ್ ಹೇಳ್ತಿರೋದು ಎಲ್ಲೋ ಉಡಾಪೇನಲ್ಲಿ ವೈರಲ್ ಮಾಡೋಕ್ಕೆ ವಿಡಿಯೋಲಿ ಹೇಳಿರೋದಲ್ಲ ಆ ದೇಶದ ಪ್ರಮುಖ ಚೆ ಟೆಲಿವಿಷನ್ ಕೊಡೋ ಇಂಟರ್ವ್ಯೂಲಿ ಹೇಳೋದವಳು ಏನು ಹೇಳ್ತಾಳೆ ಕೂಡ ಹಾಕ್ತಾರೆ ಐಸಿಸು ಹಿಂದೂಗಳು ಪರ ಅಲಿಯ ಪರ ಅಂತೆ ಕೂಡಾಕಿ ಆರು ದಿನ ನಾಲ್ಕು ದಿನ ಆಹಾರ ಕೊಡದೆ ಮಕ್ಕಳಿಗೆ ಹತ್ತು ಹನ್ನೆರಡು ವರ್ಷದ ಮಗುನೂ ಸಾಯೋವರೆಗೂ ಅತ್ಯಾಚಾರ ಮಾಡ್ತಾರೆ ನನ್ನ ತಂಗಿಯರು ಆರು ಜನನೋ ಏಳು ಜನನೋ ನನ್ನ ಕಣ್ಣು ಮುಂದೆ ಎತ್ಕೊಂಡು ಹೋಗ್ತಾರೆ ಬರೋದೇ ಇಲ್ಲ ಅವ್ರು ಯಾರು ಅಂತ ಅದೆಲ್ಲ ಆ ಏನೋ ಬಿಟ್ಬಿಡೋಣಪ್ಪ ಆಯ್ತು ಒಂದು ಹೆಂಗಸಿಗೆ ಆಹಾರ ಕೊಡೋಲ್ಲ ನಾಲ್ಕು ದಿನ ಆದಮೇಲೋ ಒಂದು ಅವಳಿಗೆ ಆಹಾರ ಕೊಡ್ತಾರೆ ಆ ಕೊಟ್ಟ ಆಹಾರನ ಅವಳು ಗಬಗಬ ಅಂತ ತಿಂತಾಳೆ ಬಿಟ್ಟು ಹೊಸತೆ ಹಸ್ತಿತ್ತು ಅವಳಿಗೆ ಪಾಪ ಆಗ ಅವಳಿಗೆ ಹೇಳ್ತಾರೆ ಇವರು ಈ ಆಹಾರ ತಿಂದಿಯಲ್ಲ ಅದೇನು ಗೊತ್ತಾ ಇಲ್ಲ ನಿನ್ನಿಂದ ಎತ್ಕೊಂಡೋದ್ವಲ್ಲ ಹತ್ತು ವರ್ಷದ ಮಗು ಅದರ ದೇಹ ಕತ್ತರಿಸಿ ಮಾಡಿಕೊಟ್ಟಿರೋದು ಅಂತ ಇಂತಹ ಕ್ರೂರಿಗಳ ಮಧ್ಯೆ ಬದುಕನ್ನು ಬಾಳಬೇಕು ಅನ್ನಿದ್ರೆ ಅಲ್ಲಿಗೆ ಹೋಗಿ ಭಾರತದಲ್ಲಿ ಸ್ವಾತಂತ್ರ್ಯ ಇರೋದಕ್ಕೆ ಶಿವಲಿಂಗವನ್ನು ಮತ್ತೊಂದನ್ನು ಮಗದೊಂದನ್ನು ಚೋದ್ಯ ಕುಚೋದ್ಯ ಮಾಡಿದ್ರು ಇನ್ನೂ ಇದೆ ಹಾಗೇನೆ ಪರಿಸ್ಥಿತಿ ಹೋಗಲ್ಲಿ ಚೆಕ್ ಮಾಡ್ಕೊಂಬನ್ನಿ ಯಾವ ಸ್ವಾತಂತ್ರ್ಯಗಳಿವೆ ಅಂತ ಹಾಗೆ ಹೇಳ್ತಾರೆ ಇದು ನಾನು ಹೇಳ್ತಿರೋದಲ್ಲ ಐ ಸಿ ಸ್ಟೋರಿ ನನಗೆ ಭಕ್ತ ಸಿರಿ ಆಳ ಅಂತ ಕನ್ನಡದಲ್ಲಿ ಒಂದು ಚಿತ್ರ ಬಂದಿತ್ತು ಶ್ರೀನಿವಾಸ ಮೂರ್ತಿಗಳು ಮತ್ತು ಆರತಿ ಏನೋ ಇರಬೇಕು ಆ ಫಿಲಮಲ್ಲಿ ನನಗೆ ನೆನಪಿದೆ ಆದರೆ ಈ ಥರದ್ದೊಂದು ದೃಶ್ಯ ಬಂದ್ಬಿಡುತ್ತೆ ಮಗನ್ನು ಇದನ್ನು ಮೆದುಳನ್ನು ತೆಗೆದೋ ಏನೋ ಮಾಡಿ ರುಬ್ಬಿ ಮಾಡಿ ಅವರು ಊಟವನ್ನು ಬಡಿಸ್ಬಿಡ್ತಾರೆ ಅವನು ಕೇಳ್ತಾನೆ ಅನ್ನೋ ಕಾರಣಕ್ಕೆ ಕೋಪಿಷ್ಟ ಮುನಿ ಆಮೇಲೆ ಅವ್ನು ಬದುಕ್ತಾನೆ ಪ್ರಶ್ನೆ ಬೇರೆ ಬೇರೆ ಕತೆ ಬೇರೆ ಫಿಲಮ್ ಅದು ನನಗೆ ಆಶ್ಚರ್ಯ ಆಗೋಯ್ತು ಇದನ್ನು ಕೇಳಿ ಇದು ಭಾರತ ನಿಜವಾಗಲೂ ಸಹಿಷ್ಣುತೆ ಇರುವುದರಿಂದ ಬಹುಸಂಖ್ಯಾತ ವಿಚಾರಗಳಲ್ಲಿ ಇನ್ನೂ ಇದೆ ಹಾಗಾಗಿ ಇಷ್ಟೆಲ್ಲ ನಿಮ್ಮಗಳಿಗೆ ಮಾತಾಡೋಕ್ಕೆ ಹಿಂದೂಗಳ ಪರ ನ್ಯಾಯಾಲಯ ಪಕ್ಷಪಾತಿ ಅನ್ನೋದಕ್ಕೆ ಹೇಳಿ ಇಲ್ಲೇ ಬದುಕೊಳ್ಳೋಕ್ಕೆ ಜಾಗ ಇದೆ ಬೇರೆ ದೇಶ ಆಗಿದ್ದರೆ ಇಷ್ಟೊತ್ತಿಗೆ ಕತ್ತರಿಸಿ ಬಿಸಾಕ್ಬಿಡೋರು ಆ್ಯಂಡ್ ದಿಸ್ ಮ್ಯಾನ್ ಇಫ್ ಯು ಡೋಂಟ್ ಲೈಕ್ ದಿಸ್ ಕಂಟ್ರಿ ಗೆಟ್ಔಟ್ ಅದು ನಿಂದನೆ ಆಗುತ್ತಲ್ರ ಸರ್ ಅದು ನ್ಯಾಯಾಲಯ ನೋಡ್ಕೊಳ್ಳಿ ನಮಗೆ ಸಂಬಂಧ ಇಲ್ಲ ಎಸ್ ಇನ್ನು ಮಥುರಾದ ವಿವಾದಿತ ಶಾಹಿ ಈದ್ಗಾ ಮಸೀದಿ ವಿವಾದದ ಅರ್ಜಿಗಳ ವಿಚಾರಣೆಗೆ ಮಥುರಾ ಕೋರ್ಟ್ ಸಮ್ಮತಿ ನೀಡಿದೆ ಭೂಮಿ ಕೃಷ್ಣ ಜನ್ಮಭೂಮಿ ಟ್ರಸ್ಟ್ ಮತ್ತೆ ಇತರರು ಸಲ್ಲಿಸಿದ್ದ ಅರ್ಜಿಗಳ ವಿಚಾರಣೆ ಒಪ್ಪಿದೆ ಅಲ್ಲದೆ ರಾಜಿ ಒಪ್ಪಂದ ಪರಿಶೀಲಿಸಲು ಕಂದಾಯ ಇಲಾಖೆಗೆ ಸೂಚನೆ ನೀಡಿದೆ ಇದಕ್ಕೂ ಒವೈಸಿ ತಗಾದೆ ತೆಗೆದಿದ್ದಾರೆ ಮುಸ್ಲಿಮರ ಘನತೆಯನ್ನ ಲೂಟಿ ಮಾಡುವುದು ಬಿಜೆಪಿಯ ಏಕೈಕ ಉದ್ದೇಶವಾಗಿದೆ ಅಂತ ಒವೈಸಿ ಟ್ವೀಟ್ ಅನ್ನು ಮಾಡಿರುವುದು ಇನ್ನು ಮಂದಿರ ಮಸೀದಿ ವಿವಾದ ಪಂಜಾಬ್ಗೂ ಹಬ್ಬಿದೆ ಪಟಿಯಾಲ ಸಮೀಪದ ರಾಜ್ಪುರದಲ್ಲಿರುವ ಮಸೀದಿ ವಾಸ್ತವದಲ್ಲಿ ನಮಗೆ ಸೇರಿದ ಸರಾ ಎಂದು ಸಿಖರು ಆರೋಪ ಮಾಡಿದ್ದಾರೆ ಎರಡು ವರ್ಷಗಳ ಹಿಂದೆ ಅದರಲ್ಲಿದ್ದ ಎರಡು ಸಿಖ್ ಕುಟುಂಬಗಳನ್ನ ಓಡಿಸಿ ಆಕ್ರಮಿಸಿದ್ದಾರೆ ಸಿಖ್ಖರ ಧಾರ್ಮಿಕ ಆರಾಧನಾ ಚಿಹ್ನೆಗಳನ್ನ ತೊಲಗಿಸಿದ್ದಾರೆ ಗೊಮ್ಮಟ ನಿರ್ಮಿಸಿ ಹಸಿರು ಬಣ್ಣ ಬಳಿದು ಮಸೀದಿಯಾಗಿ ಮಾರ್ಪಾಡು ಮಾಡಿದ್ದಾರೆ ಅಂತ ಆಪಾದಿಸಿದ್ದಾರೆ ಅತ್ತ ಕುತುಬ್ ಮಿನಾರ್ ನಿರ್ಮಿಸಿದ್ದು ಕುತುಬುದ್ದೀನ್ ಐಬಾ ಅಲ್ಲ ಐದನೇ ಶತಮಾನದ ರಾಜ ವಿಕ್ರಮಾದಿತ್ಯ ಅಂತ ಪುರಾತತ್ವ ಇಲಾಖೆಯ ನಿವೃತ್ತಾಧಿಕಾರಿ ಧರಂವೀರ್ ಶರ್ಮಾ ಹೇಳಿದ್ದಾರೆ ಕುತುಬ್ ಮಿನಾರಲ್ಲಿ ಇನ್ನೊಂದು ಮಜಾ ಆಗಿದೆ ಮೊನ್ನೆ ಇನ್ನೊಂದು ಹೊಸ ವಿಗ್ರಹ ಸಿಗಾಕೊಂಡಿದೆ ಈಗ ಒಳಗಡೆ ಮತ್ತೆ ಸಿಗಾಕೊಂಡಿದೆ ಈಗ ಅದನ್ನು ವಾಚ್ ಟವರ್ ಅಂತ ಕೆಲವರು ಕರೀತಿದ್ದಾರೆ ಅದನ್ನೇನಾದ್ರು ಕರೀರಿ ಪ್ರಶ್ನೆ ಬೇರೆ ಡೋಂಟ್ ಟ್ರೈ ಟು ಡಿನೈ ದ ಹಿಸ್ಟಾರಿಕಲ್ ಟ್ರೂತನ್ನು ಐತಿಹಾಸಿಕ ಸತ್ಯವನ್ನು ಅವಸಿಡಲು ಸಾಧ್ಯವಿಲ್ಲ ಸಿಖ ಕುಟುಂಬನ ಆಚೆ ಹಾಕಿಬಿಟ್ಟು ಗುರುದ್ವಾರವನ್ನು ಮಸೀದಿ ಮಾಡಿಕೊಂಡಿರ್ಬೋದು ಅನ್ನೋದಾದರೆ ಒವೈಸಿ ಪ್ರಕಾರ ಮುಸ್ಲಿಮರ ಘನತೆಯನ್ನು ಲೂಟಿ ಮಾಡುವುದೇ ಬೇರೆಯವರ ಕೆಲಸ ಅನ್ನೋದಾದರೆ ಏ ಮಿಸ್ಟರ್ ಆ ದಿನ ದೇವಸ್ಥಾನವನ್ನು ಒಡೆದು ಅಥವಾ ಸಿಖರ ಗುರುದ್ವಾರವನ್ನು ಒಡೆದು ಮಸೀದಿ ಕಟ್ಟಿದ್ದಿದ್ದು ಯಾರು ಲೂಟಿ ಅದು ಅದು ಯಾವತ್ತು ಅವತ್ತು ಯಾರು ಲೂಟಿ ಅದು ಆ ಲೂಟಿಗೆ ಅಪ್ಕಕ್ಕೆ ಬರಲ್ವೇನು ಐವತ್ತೈವತ್ತೈದು ವರ್ಷಗಳ ಕಾಲ ಹೇಳೋನು ಕೇಳವನು ಯಾವನು ಇರಲಿಲ್ಲ ಈಗ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ಮೈಯಲ್ಲೆಲ್ಲ ಇರುವೆ ಬಿಟ್ಕೊಂಡು ಓಡಾಡ್ತಾ ಇದ್ದಾರೆ ಅವತ್ತಾಗಿ ಲೂಟಿ ಏನದು ಅದು ಲೂಟಿ ಅಲ್ಲ ಅವತ್ತು ಹಿಂದೂಗಳಿಗೆ ಲೂಟಿ ಅಲ್ಲ ಅದು ಇವತ್ತಿಗೂ ಲೂಟಿ ದಿಸ್ ಇಸ್ ಎ ಪ್ಯಾಟ್ರನ್ ಇದು ಏರಿಯಾ ಏರಿಯಾ ಖಾಲಿ ಮಾಡಿಸ್ಕೊಳ್ಳೋದು ನಂದು ಆಮೇಲೆ ನಂದೇ ಅದು ಅನ್ನೋದು ಹೇಗಾಗತ್ತೆ ಯಾಕಾಗಬೇಕು ಆಗಬೇಕು ಅಥವಾ ಲಾಜಿಕಲಿ ಆರ್ಗ್ಯುಮೆಂಟನ್ನು ಮಾಡೋದಾದರೆ ಫೇರ್ ಇಷ್ಟ ಬಂದಂಗೆ ಆರ್ಗ್ಯುಮೆಂಟ್ ನಾನೇ ಇಲ್ಲಿಯ ಮೂಲ ನಿವಾಸಿ ಎಂಬ ವರ್ತನೆಯನ್ನು ತೋರಿಸಿದ್ರೆ ಯಾವನ್ರಿ ಕೇಳ್ತಾನೆ ಯಾಕೆ ಕೇಳ್ತಾನೆ ಹೇಳಿ ನೋಡೋಣ